ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ.
ಅಪರಾಧವಾಯಿತೆ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಳೆಯಬಾರದೆ? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮೊಗದಿಂದ ನನ್ನನ್ನು ಕಳುಹಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವನು ಪ್ರಿಯ. ತಾಯಿಯು ಅಂದು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿಯೇ ಈ ಹೊಸಬಿಲ್ಲನ್ನು ತಂದಿದಂತಿದೆ. ಇದನ್ನೊಮ್ಮೆ ಎದೆರಿಸಿ ನೋಡಲೆ? ಹಾ ಹಾ ಹಾ, ಈ ನಿನ್ನ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ಆಯ್ದು ತಂದ ಹೂಗಳಿಂದ ಎದೆರಿಸು. ರೂಪಗಂಧರತಿ ಚಂಚಲ ಕಟಾಕ್ಷ ಬೆಲೆಗಳನ್ನು ಹೊಡು. ಮನ್ಮನೆ ಶಾಯಿನಿ, ಈ ನಿನ್ನ ಹೃದಯ ಮಂದಿರದಲ್ಲಿ ನನಗಾಶ್ರಯ ಕೊಡು. ಅಯ್ಯೋ ಅಬ್ಬಬ್ಬಬ್ಬ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ? ಸಾಕಿ ವಿನೋದ ಸರೋ ಜಾನನ ಯಾ
ಇದು ಉಪಹಾಸದ ಸಮಯವಲ್ಲ ಉತ್ತರ, ಘೋರ ಯುದ್ಧವು ಒದಗಿರುವುದು. ಈಗಲೇ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯಾದ ಗಾನಮಯಾದ ಪ್ರತಿಭಾವಂತೆಯಾದ ಉತ್ತರನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ, ನಿಜವನ್ನು ನಾನು ಹೇಳುವೆನು ಪ್ರಾಣೇಶ್ವರ. ಒಬ್ಬನಾದ ವಿಧಾತನು ಇಬ್ಬರು ಒತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಿಯಾದ ಗಾನಶೀಲೆಯಾದ ಒಬ್ಬ ಒತ್ತರೆಯನ್ನು ನೋಡಿದ್ದೆ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಒತ್ತರೆಯನ್ನು ನೋಡುವೆ. ಹೋಗು ತರಣ ವೀರ, ಇದ್ದವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. Yeah.
ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು, ಅವರಿಗಾವ ಗೌರವವೂ ಇಲ್ಲವೇ ಉತ್ತರ? ಆತನ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತರಾದ ಮಡದಿಯಾದ ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣೆಯನ್ನು ಕೇಳಿ ಆನಂದ ಭಾಷ್ಮವನ್ನೇ ಸುರಿಸಿದ ಮಾತೆಯಾರು, ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ? ಪ್ರಾಣೇಶ್ವರ, ನಿನ್ನ ನನಗೋಸ್ಕರ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿನ್ನ ಆಜ್ಞೆಗೆ ವಿರುದ್ಧವಾಗಿ ಒಂದು ತುಟ್ಟು ಕಂಬನಿಯೂ ಈ ಭೂಮಿಗೆ ಬಿದ್ದರೂ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣದಲ್ಲಿ ಸಮರ್ಪಿಸುವೆನು. ಹೇಳು ಉತ್ತರ. ಉತ್ತರಿಯು ವೀರಸತಿ, ಪತಿ ಆಜ್ಞೆಯು ಅವಳಿಗೆ ದೇವರ ಆಜ್ಞೆಯಂತೆ.